ಮನಸ್ಸಿಗೆ ಅಂಟಿದ ಭ್ರಮೆಯ ಮಾಟವನ್ನು ತೆಗೆಯುವುದೇ ಮಟ್ಟ. ವ್ಯಾಕ್ಯೂಮ್ ಮೂಲಕ ಒಳಗೆ ಸರಿ ಮಾಡುವ ವಿದ್ಯೆ ಯೋಗ. ಇಡೀ ವಿಶ್ವ ಇವತ್ತು ಯೋಗ ದಿನಾಚರಣೆ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಕಾರಣ ಆದರೂ ಆ ಯೋಗ ಏನು ಎಲ್ಲರನ್ನ ಸೇರಿಸೋದು ಯುಜ್ಯತೆ. ಇಡೀ ವಿಶ್ವವನ್ನು ಒಂದು ಕಾನ್ಸೆಪ್ಟ್, ನಿಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿ. ಹ್ಯೂಮನ್ ರಿಸೋರ್ಸಸ್ ದ ಬೆಸ್ಟ್ ರಿಸೋರ್ಸಸ್ ಎಲ್ಲ ರಿಸೋರ್ಸಸ್ಗಿಂತ. ಆ ಮಾನವ ಪ್ರಜ್ಞೆಗೆ ತಗೊಂಡು ಹೋಗಲಿಕ್ಕೆ ಯೋಗ ಅನ್ನೋ ಒಂದು ಶಬ್ದ ಇಲ್ಲದ ಭಾಷೆಯಿಂದ ಆಗ್ತದೆ. ಅಲ್ಲಿ ಯಾವ ಲಾಂಗ್ವೇಜ್ ಬೇಡ, ಯೋಗವೇ ಒಂದು ಲಾಂಗ್ವೇಜ್. ಲಾಂಗ್ವೇಜ್ ಯಾವುದು? ಶಬ್ದ. ಗಂಟ್ಲಿಂದ ಗಾಳಿ ಒಳಗೆ ಹೋದರೆ ಅಲ್ಲಣ್ಣ ಶಬ್ದ ಬರೋದು. ಗಾಳಿ ಹೋಗಿಲ್ಲ ಅಂದರೆ ಶಬ್ದ ಬರುತ್ತೆ ಕಿರಿನಾಲಿಗೆಯಲ್ಲಿ? ಈ ನಾಲಿಗೆ ಶಬ್ದದಲ್ಲ, ಇದು ಊಟದ ರಸನಾಲಿಗೆ. ಇದು ಇದು ಶಬ್ದ ಬರುವುದಿಲ್ಲ. ಸರಸ್ವತಿ ಇರೋ ಜಾಗದಕ್ಕೆ ವಿಶುದ್ಧಿ. ದೇರ್ ಈಸ್ ನೋ, ನಾವು ಟಂಗ್ ಕ್ಲೀನ್ ಮಾಡ್ತೀವಿ ನೋಡಿದ್ದೀರಾ, ಅಶುದ್ಧಿ ಇದು ಇದು ವಿಶುದ್ಧಿ. ಕೆ ವಿಶುದ್ಧಿ ಚಕ್ರ ಅಂತ. ಇಲ್ಲಿ ಸಂಗೀತ ಸ್ವರಗಳೆಲ್ಲ ಇರುವುದಿಲ್ಲ. ಆ ಸಂಗೀತ ಕೇಳಿ ಕೇಳಿ ಮನಸ್ಸು ಧ್ಯಾನ ಸಮಾಧಿ ಸ್ಥಿತಿಗೆ ಹೋಗುತ್ತೆ. ಓಂ ಅನ್ನೋ ನಾದ, ಮೇನ್ ನಾದ. ಆ ನಾದ ಇಲ್ಲಿಗೆ ಹೋಗಿ ಹೃದಯಕ್ಕೆ ನಿಂತಾಗ ಸಮಾಧಿ ಸ್ಥಿತಿ. ಜೀವ ತನ್ನ ಮೂಲ ಸ್ಥಾನ, ಮನಸ್ಸು ಬುದ್ಧಿ ಎಲ್ಲವೂ ತನ್ನ ತವರು ಮನೆಗೆ ಹೋಗಿ ಕೂತ್ಕೊಳ್ಳುತ್ತೆ. ಈ ಭಾಗ ಚಿದಂಬರ ತನ್ನ ಕೂರುತ್ತೆ, ರಾತ್ರಿ ನಿದ್ದೆಯಲ್ಲಿ ಕೂರುತ್ತೆ. ಅದಕ್ಕೆ ಸ್ವಪ್ನ ಜಾಗೃತ ಸುಷುಪ್ತಿ. ಜ್ಞಾನದಿಂದ ಕೂತ್ಕೊಳ್ಳೋದು ಜಾಗೃತ ಅವಸ್ಥೆ, ಜ್ಞಾನದಿಂದ ಸಮಾಧಿ ಸ್ಥಿತಿ ಅದು ಸವಿಕಲ್ಪ. ಜ್ಞಾನ ಇಲ್ಲದೆ ಸಮಾಧಿ ಸ್ಥಿತಿ ನಿರ್ವಿಕಲ್ಪ, ನಿದ್ದೆ ಅಂತಲೂ ಹೇಳಬಹುದು. ನಿದ್ದೆಯಲ್ಲಿ ನಮಗೆ ಇರುತ್ತೆ ಐ ಡಿ ಕಾರ್ಡು ಇಲ್ಲ. ಐ ಡಿ ಕಾರ್ಡ್ ಇದ್ದಿದ್ದಲ್ಲಿ ಚಿತ್ತದಲ್ಲಿ ಹೇಳಿದ್ದಾರೆ, ನೀನು ಮಹೇಶ, ನೀನು ಮಹೇಶ, ಮಹೇಶ ಸಣ್ಣ, ಸೋ ಆ್ಯಂಡ್ ಸೋ ಇದೆಲ್ಲ ಹೇಳಿದ್ದೇನೆ. ಹುಟ್ಟುತ್ತವನಿಗೇನು ಅಡ್ರೆಸ್ ಇತ್ತ? ನೀನು ಗಂಡು, ನೀನು ಇಂಡಿಯನ್, ನೀನು ಕರ್ನಾಟಕದವನು, ನಿನ್ನ ಭಾಷೆ ಕನ್ನಡ, ಎಲ್ಲ ಹೇಳಿ 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 ಮೆಮೊರಿಯಲ್ಲಿ ಕೂಡಿಸಿ ಅದು ಕಲೆಕ್ಟೆಡ್. ಅದೇ ಚಿತ್ತ, ಬೇರೆ ಅಲ್ಲ. ಇದೇ ಥರ ಪಾಸ್ಟ್ ಪಾಸ್ಟ್ ಮೆಮೊರಿಗಳು ಚಿತ್ತದಲ್ಲಿದೆ. ಅದನ್ನೇ ಬುದ್ಧ ಹೇಳಿದ್ದು, ನನಗೆ ಜ್ಞಾನೋದಯ ಆದಾಗ ನನ್ನ 500 ಜನ್ಮಗಳ ರಹಸ್ಯ ಒಟ್ಟಿಗೆ ಬಂದು ಹೋಯಿತು, ಅವನ್ನೆಲ್ಲ ಭರ್ತು ಬಂತು. ಸೊ ಈ ನಾಲೆಜ್, ಸೊ ಮೈನಾಗಿ ಪಾಯಿಂಟ್ ಔಟ್ ಮಾಡಬೇಕಂದ್ರೆ ಯೋಗ ಪ್ರಾಣಾಯಾಮ ವ್ಯಾಯಾಮ ಮಾಡೋದ್ರಿಂದ ಸಾಮಾಜಿಕ ಲಾಭ ಹೇಳ್ತೀನಿ. ಆಧ್ಯಾತ್ಮನ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಮೋಕ್ಷ ವಿದ್ಯೆ ಅಂತ. ಮೋಹವನ್ನು ನಾಶ ಮಾಡೋ ವಿದ್ಯೆ. ಮೋಹ ಅಂದರೆ ಅಟ್ಯಾಚ್ಮೆಂಟ್, ಅಟ್ಯಾಚ್ಮೆಂಟ್ ವಿತ್ ಬಾಡಿ ಫಸ್ಟ್ ಮೋಹ. ಈ ಬಾಡಿಗೆ ಅಟ್ಯಾಚ್ ಆದವನು ಗಂಡು ಅಂತಾಯ್ತು, ಇದಕ್ಕೆ ಅಟ್ಯಾಚ್ ಆದವನಿಗೆ ಹೆಣ್ಣು ಬೇಕು ಅಂತಾಯ್ತು, ಈ ಎರಡನ್ನೂ ಸೆಕ್ಯೂರ್ ಮಾಡಲಿಕ್ಕೆ ಮಕ್ಕಳು ಬೇಕು ಅಂತಾಯ್ತು, ನೆಂಟರು ಬೇಕಾಯ್ತು. ನೋಡಿ ಒಂದು ಪಾಯಿಂಟ್ ಇಲ್ಲಿ, ಪರಿಗ್ರಹ ಅಂದರೆ ಮನೆ ಪರಿಗ್ರಹ ಮಾಡೋದಲ್ಲ. ಜೀವ ಅನ್ನೋ ವ್ಯಕ್ತಿ ದೇಹ ಅನ್ನೋ ಮನೆಯನ್ನು ಪರಿಗ್ರಹ ಮಾಡಬೇಕು, ಇದೇ ಶುರು ಪ್ರಕೃತಿ. ಮಾಡಿದಾಗಿದ್ರೆ ಅದೆಲ್ಲ ಕನೆಕ್ಷನ್ ಇಲ್ಲ, ಎಲ್ಲೋಯ್ತು ಎಲ್ಲ ಕನೆಕ್ಷನ್, ಇಲ್ಲಿಗೆ ಹೋಗಿರ್ತೀವಿ. ಎಲ್ಲ ವಾಯುವನ್ನು ವಾಯುಬಂಧನೆ ಮಾಡಿದ್ದೇನೆ, ಎಲ್ಲ ಪ್ರಾಣಶಕ್ತಿ ತಗೊಂಡೋಗಿ ಇಲ್ಲಿಟ್ಟೆ. ಅದನ್ನೇ ನಿರಂತರ ನೋಡೋದು ಧ್ಯಾನ, ಅಲ್ಲೇ ನಿಲ್ಲಿಸೋದದೆ. ಆವಾಗ ಸ್ವಲ್ಪ ಆಕ್ಸಿಜನ್, ಒಂದೇ ಉಸಿರಾಟ ಸಾಕು. ಇದನ್ನೇ ಕ್ರಿಯಾಯೋಗ ಅಂತ ಹೇಳ್ತಾರೆ. ಒಂದೇ ಕ್ರಿಯೆಯಲ್ಲಿ 10,000 ಉಸಿರಾಟ ಮಾಡಿ, ಒಂದೇ ಸಲ ಡೀಪ್ ತಗೊಂಡು ನಿಲ್ಲಿಸು, ಒಳಗೆ ಆ ಇರೋ ಆಕ್ಸಿಜನನ್ನೇ ಎಲ್ಲ ಕಡೆ ಹಾಕು. ಆವಾಗ ನಿನ್ನ ಶ್ವಾಸದ ಟೈಮ್ ಜಾಸ್ತಿ ಆಗ್ತದೆ, ನೀನು ಆಮೇಕ್ಕಿಂತ ಜಾಸ್ತಿ ಬದುಕ್ಬೋದು. ನಥಿಂಗ್ ಈಸ್ ಇಂಪಾಸಿಬಲ್. ನಾವು ಕೇಳೋದು ಯಾರ್ಯಾರು 100 ವರ್ಷ ಇನ್ನೂ ದೊಡ್ಡ ಮಹಾತ್ಮ ಅಂತ, ನಮ್ಮ ಭ್ರಾಂತ್. ಅವನು ಅಜ್ಞಾನದಲ್ಲೇ ಇರೋದು. ಅವನಿಗೆ ಜ್ಞಾನ ಆಗಿದ್ದರೆ ಶರೀರದ ಮೇಲೆ ಇರ್ತಿರ್ಲಿಲ್ಲ ಈ ಶವ ಬಿಟ್ಟು ಹೋಗಿರ್ತಿದ್ದ. ಅವನಿಗೆ 4 ಜನ ಅಡ್ಡ ಬಿದ್ದ ತಕ್ಷಣ ಭಾರಿ ಖುಷಿ ಆಗ್ತದೆ. ಹೋ ಅಂತ, ಯಾಕೆ ನಮಗೆ ಪಾಸಿಬಿಲಿಟಿ ಇಲ್ಲದ ಯಾರು ಮಾಡಿದರೆ ನಾವು ಅವರೊಂದು ದೇವರು ಮಾಡ್ತೀವಿ ನಮ್ಮ ಪ್ರಪಂಚ. ಅವ್ರು ಮತ್ತೆ ದುಡ್ಡು ಮಾಡಿಕೊಂಡು ಲಕ್ಷ್ಮಿ ಆಗಿ ಬಿಡ್ತಾರೆ, ದೇವ ಲಕ್ಷ್ಮಿ ಆಗಿ ದುಡ್ಡೆಲ್ಲ ಬ್ಯುಸಿ ಆದ. ಮತ್ತೆ ನಿಜವಾದ ಜ್ಞಾನ ಏನು? ಜೀವವನ್ನು ದೇವ ಮಾಡುವುದು ಹೇಗೆ? ಒಂದಿಷ್ಟು ಜನ ಯೋಗಿಗಳಿದ್ದಾರೆ, ಮಹಾವತಾರ ಬಾಬಾಜಿ, ಪರಮಹಂಸ ಯೋಗಾನಂದರು, ರಮಣ ಮಹರ್ಷಿಗಳು, ಪಂಚಾಚಾರ್ಯರು, ಅಲ್ಲಮ ಪ್ರಭುಗಳು, ಅವರೆಲ್ಲ ತಮ್ಮ ಸೂಕ್ಷ್ಮ ಶರೀರವನ್ನು ಜ್ಞಾನ ಆದರೂ ಆ ಶರೀರವನ್ನು ಇಟ್ಟುಕೊಳ್ಳುತ್ತಾರೆ. ಕಾರಣ, ಲೋಕಕ್ಕೆ ಈ ಜ್ಞಾನವನ್ನು ಹಂಚಬೇಕು, ನನಗೆ ಸಿಕ್ಕ ಬಿಡುಗಡೆ ಇನ್ನೊಬ್ಬರಿಗೂ ಸಿಗಬೇಕು. ಪಿ ಎಚ್ ಡಿ ಮಾಡಿದ ಗೈಡ್ಗಳು ವಾಲಂಟಿಯರಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಪಾಠ ಮಾಡಿದಾಗೆ ಮಾಡ್ತಿರ್ತಾರೆ, ಅವರಿಗೆ ಪಾಠ ಆಗಿದೆ. ಪಾಠ ಯಾಕೆ ಮಾಡ್ತಾರೆ? ನನ್ನ ಹಾಗೆ ಇವರು ಸ್ವತಂತ್ರವಾಗಿರಲಿ, ಭಯಮುಕ್ತರಾಗಿರಲಿ, ಇದಕ್ಕೆ ಮಠ ಮಂದಿರಗಳ ಕೆಲಸ ಮಾಡಿ.
ಮನಸ್ಸಿಗೆ ಅಂಟಿದ ಮಾಟವನ್ನು ತೆಗೆಯೋ ಜಾಗ ಮಠ ಇದು ಹಿಂದಿನ ಮಠದ ಸಂಪ್ರದಾಯ ಮನಸ್ಸಿಗೆ ಅಂಟಿದ ಭ್ರಮೆಯ ಮಾಟವನ್ನು ತೆಗೆಯೋದೇ ಮಠ ದಯೆಯ ಮೂಲ ಮರ್ಮವನ್ನು ತಿಳಿಸೋದು ಧರ್ಮ ಇದೆರಡು ಜನ ತಲೆಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಇನ್ನೊಂದು ಎರಡುವನ್ನು ಈಗ ನರೇಂದ್ರ ಮೋದಿಜಿಯವರ ಪ್ರಯೋಗದಿಂದ ಹ್ಯೂಮನ್ ರಿಸೋರ್ಸನ್ನು ಗಟ್ಟಿ ಮಾಡ್ಬೋದು ಒಂದು ಯಾವುದ್ರ ಮೂಲಕ ಆರೋಗ್ಯ ಆಲೋಚನೆ ಸರಿ ಮಾಡೋ ಮೂಲಕ ಆರೋಗ್ಯಕ್ಕೆ ಒಬ್ಬ ಉಗ್ರಗಾಮಿಯಾಗುವುದು ಅವನ ಕೆಟ್ಟ ಆಲೋಚನೆಯಿಂದನೇ ಅವನು ಒಳ್ಳೆಯ ಆಹಾರ ಒಳ್ಳೆಯ ಅಭ್ಯಾಸ ಒಳ್ಳೆಯ ಯೋಗ ಅಭ್ಯಾಸ ಎರಡೂ ಮಾಡೋದ್ರಿಂದ ಅವನ ಆಲೋಚನೆ ಶುದ್ಧ ಆಗ್ತದೆ ಯಾಕೆ ಆಲೋಚನೆಗೆ ಮೂಲ ಯಾವುದು ಸೂಕ್ಷ್ಮ ಶರೀರ ಮನಸ್ಸು ಬುದ್ಧಿ ಅದು ಶುದ್ಧ ಆಯಿತು ಅಂದರೆ ಅವನು ಉಗ್ರಗಾಮಿಯಾಗಲಿಕ್ಕೆ ಸಾಧ್ಯ ಅವನು ಅವಾಗ ಏನಾಗಬೇಕು ಅವನು ಧರ್ಮಿಷ್ಠ ಆಗಬೇಕು ಡೆವಿಲ್ನೆಸ್ ಹೋಯ್ತು ಡಿಸೈರ್ಸ್ ಕಮ್ಮಿ ಆಯ್ತು ಅಲ್ಲಿ ಅಲ್ವಾ ಓವರ್ ಸ್ಟ್ರೆಸ್ ಆದಾಗಲ್ಲ ಅವನು ಸಿಗರೆಟ್ ಸೇರ್ಲಿಕ್ಕೆ ಹೋಗೋದು ರೊಮ್ಯಾನ್ಸಿಗೆ ಹೋಗೋದು ತಿರುಗಾಡೋದು ನಾಯಿ ತಿರುಗಾಡಿದ ಹಾಗೆ ಡ್ರಗ್ಸ್ ತೊಗೊಳ್ಳೋದು ಮತ್ತು ಎಲ್ಲ ಆಯಿತು ಅಲ್ಲಿ ಪಬ್ಬಿಗೆ ಹೋಗಿ ಹುಚ್ಚರು ಕುಣಿದಾಗೆ ಮೈ ಬಟ್ಟೆ ಬಿದ್ದು ಹೋಗಿದ್ದು ಗೊತ್ತಾಗಲ್ಲ ಕುಣಿಯೋದು ಇದೆಲ್ಲ ಭಾರಿ ಸಂಪ್ರದಾಯ ಅಂದ್ಕೊಂಡಿದ್ದೀವಿ ನಾವು ಒಂಚೂರು ನಾನು ಯಾವತ್ತೂ ಹೇಳಿ ನೀನು ಕುಣಿತೀಯಲ್ಲ ಪಬ್ಬಿಗೆ ಹೋಗಿ ನಿನ್ನ ಮಕ್ಕಳಿಗೆ ಒಂಚೂರು ವೀಡಿಯೋ ಮಾಡಿ ತೋರಿಸು ಛೀ ತೂ ಅಂತ ಅವು ಭಾವಿಸ್ತವೆ ಆವಾಗ ನಿಮ್ಮ ಅದೇ ಅಪ್ಪ ಅಮ್ಮನಿಗಿರೋ ಸರಿಯಾಗಬೇಕಾಗಿ ಬೇರೆಯವ್ರು ನೋಡೋದಲ್ಲದು ಅವ್ರ ಮಕ್ಕಳು ನೋಡಬೇಕು ನನ್ನ ಅಮ್ಮ ಹೆಂಗೆ ಕುಣಿತಾ ಇದ್ದಾಳೆ ಅರೆ ಬೆತ್ತಲೆಯಾಗಿ ಕತ್ತಲೆ ಒಳಗೆ ಅರ್ಧಂಬರ್ಧ ಕತ್ತಲೆ ಇಲ್ಲ ಪಬ್ ಬೆತ್ತಲೆಯಾಗಿ ಅರಬೆತ್ತಲೆಯಾಗಿ ನನ್ನ ಅಮ್ಮ ಕುಣಿತಾ ಇರೋ ಆದರ್ಶ ಜೀವನವನ್ನು ಮಕ್ಕಳು ನೇರ ನೇರ ಆವ ಧೈರ್ಯ ಇದ್ದರೆ ಆ ಅಪ್ಪ ಅಮ್ಮಂದ್ರೆ ತೋರಿಸ್ಬೇಕು ಆ ವಿಡಿಯೋನ ಮಕ್ಕಳಿಗೆ ನೋಡಿ ನಮ್ಮ ಹಣೆ ಬರ ಮೆಟ್ಟಲು ಹೊಡೆಯೋದು ಅಂತ ನಮ್ಮ ಭಾಷೆಯಲ್ಲಿ ಹಾಗಾಗ್ತದೆ ಆವಾಗ ಅದು ಬದಲಾವಣೆಗೆ ದಾರಿಯಾಗುತ್ತೆ ಹಾಂ ಇದು ನಾವು ಮಾಡಿತ್ತು ಒಬ್ಬ ತೂರಾಡ್ದಿರೋ ಕುಡುಕನ ವಿಡಿಯೋ ತೆಗೆದು ಅವನ ಮಗನಿಗೆ ತೋರಿಸಿ ಅಪ್ಪ ಮಗನ ಇಬ್ಬರನ್ನು ಕೂರಿಸ್ಕೊಂಡಿದ್ದೆ ಹೆಂಗೆ ಕಾಣ್ತಾರಪ್ಪ ಸೊ ದುಶ್ಚಟದಿಂದ ದೂರ ಮನುಷ್ಯ ಓವರ್ ಸ್ಟ್ರೆಸ್ ಆದಾಗ ದುಶ್ಚಟಕ್ಕೆ ಹೋಗೋದು ಆ ಮನಸ್ಸು ಸ್ಟ್ರೆಸ್ಸನ್ನೆಲ್ಲೋ ಬಸ್ಟ್ ಮಾಡಬೇಕು ಆದರೆ ಇದೆಲ್ಲ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಎಷ್ಟು ಟೈಮ್ ಲಿಮಿಟ್ ಉಂಟು ಅದಕ್ಕೆ ಆದರೆ ಸೈಡ್ ಎಫೆಕ್ಟ್ಸ್ ದ್ರಾಪನಷ್ಟು ಉಂಟು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಸ್ಟ್ರೆಸ್ಸನ್ನು ಬರೀ ವಾಯುವನ್ನು ಯೂಸ್ ಮಾಡಿ ಶುದ್ಧ ಗಾಳಿ ಮೂಲಕ ದೇಹವನ್ನು ಶುದ್ಧೀಕರಣ ಮಾಡು ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳ್ಬೋದು ಇದಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಇದೆ ಆ್ಯಕ್ಚುಲಿ ವ್ಯಾಕ್ಯೂಮ್ ಮೂಲಕ ಒಳಗೆ ಸರಿ ಮಾಡೋ ವಿದ್ಯೆ ಯೋಗ ಹ್ಯೂಮನ್ ರಿಸೋರ್ಸ್ ಸರಿಯಾದರೆ ನಾಲೆಡ್ಜ್ ಸರಿ ಹೋದರೆ ದೇಶ ಪ್ರಗತಿಪರ ಆಗಲೇಬೇಕು ಒಳ್ಳೆಯ ಆಲೋಚನೆ ಇರೋ ಒಬ್ಬ ಮೋದಿ ಕೈಲಿ ಇಷ್ಟು ಕೆಲಸ ಮಾಡಲಿಕ್ಕಾಗುತ್ತೆ ಅಂದರೆ ಕರೆಕ್ಟ್ ಟೈಮ್ ಡಿಸಿಪ್ಲಿನ್ ಟೈಮ್ ಮ್ಯಾನರ್ಸ್ ಇದೆ ಅವ್ರ ಹತ್ರ ಅದಕ್ಕೆ ಶಮ ಧಮ ಅಂತೀವಿ ಶಾಸ್ತ್ರದಲ್ಲಿ ಯಾರಿಗೆ ಸಾಧ್ಯ ಇದೆ ಯೋಗಿಗೆ ಸಾಧ್ಯ ಐದು ಹೊತ್ತು ತಿನ್ನವರು ಯಾರು ರೋಗಿ ಅವನಿಗೆ ಕಂಟ್ರೋಲ್ ಇಲ್ಲ ಯಾವುದ್ರ ಮೇಲೆ ಹಸಿವಲ್ಲ ಅವನಿಗೆ ನಾಲಿಗೆ ಮೇಲೆ ಮನಸ್ಸಿನ ಮೇಲೆ ನೋಟದ ಮೇಲೆ ಕಂಟ್ರೋಲ್ ಇರಲ್ಲ ಸಿಕ್ಕಿದ್ದೆಲ್ಲ ತಿನ್ನೋಣ ಅನ್ನಿಸ್ತಿರುತ್ತೆ ಚಿತ್ತ ಅಶುದ್ಧಿಯಾಗಿದೆ ಸಿಕ್ಕಿದ ಹೆಣ್ಣುಮಕ್ಳ ಜೊತೆಗೆಲ್ಲ ತಿರುಗೋಣ ಸಿಕ್ಕಿದ ಗಾಡಿಯೆಲ್ಲ ಹತ್ತೋಣ ಆಗಿದ್ದಾಗಲಿ ಇನ್ನೊಬ್ಬರಿಗೆ ಹಾಳಾದರೂ ಪರವಾಗಿಲ್ಲ ಸಿಕ್ಕಿದ್ರಲ್ಲೆಲ್ಲ ದುಡ್ಡು ಮಾಡೋಣ ನೋಡಿ ರಾಜಕೀಯ ಹಾಳಾಯ್ತು ಸೊ ಈ ಎಲ್ಲ ರಂಗವನ್ನು ಯೋಗ ಶುದ್ಧಿ ಮಾಡ್ತದೆ